श्रीगुरुभ्यो नमः। श्रीललिताद्रिपरसुन्दर्यै नमः। शिवशक्त्यायुक्तो यदि भवति शक्तप्रभवितुं न चेदेवं देवो न खलु कुशलस्पन्दितुमपि। हतस्त्वामाराध्यं हरिहरविरिञ्चाधिभिरपि प्रणन्तुं स्तोत्रुं वं कतमकृतपुण्यप्रभवति। ಶಿವನು ಪರಾಶಕ್ತಿಯಾದ ನಿನ್ನೊಡನೆ ಇದ್ದರೆ ಮಾತ್ರ ಸೃಷ್ಟಿ ಕಾರ್ಯ ಸಾಧ್ಯವಾಗುತ್ತದೆ. ಆಗಿಲ್ಲದಿದ್ದರೆ ಆತನಿಗೆ ಚಲಿಸಲು ಸಾಧ್ಯವಾಗುವುದಿಲ್ಲ. ಏ ದೇವಿ, ಬ್ರಹ್ಮ ವಿಷ್ಣು ಮಹೇಶ್ವರನಿಂದ ಪೂಜಿತಳಾದ ನಿನ್ನನ್ನು ಸ್ತೋತ್ರ ಮಾಡಲು ಪುಣ್ಯಶಾಲಿಗಳಲ್ಲದವರಿಗೆ ಹೇಗೆ ತಾನೇ ಸಾಧ್ಯ? ತನೀಯಾಂ ಸಂಪಾಂಸುಂ ತವ ಚರಣ ಪಂಕೇರುಹ ಭವಂ ವಿರಿಂಚಿ ಸಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ ವಹತ್ಯೇನಂ ಶೌರಿ ಕಥಮಪಿ ಸಹಸ್ರೇಣ ಶಿರಸ ಹರ ಸಂಕ್ಷುಭ್ಯೇನಂ ಭಜತಿ ವಸಿತು ಧೂಲನ ವಿಧಿಂ. ಈ ಜಗತ್ತಿನ ಸೃಷ್ಟಿಕರ್ತನಾದ ಬ್ರಹ್ಮನು ನಿನ್ನ ಪಾದ ಕಮಲಗಳ ಧೂಳಿನ ಕಣಗಳನ್ನು ಸಂಗ್ರಹಿಸಿ ಲೋಕ ಸೃಷ್ಟಿ ಮಾಡುತ್ತಾನೆ. ವಿಷ್ಣುವು ಸಹಸ್ರ ಎಡೆಗಳುಳ್ಳ ಶೇಷನಂತೆ ಜಗತ್ತನ್ನು ಧರಿಸಿದ್ದಾನೆ. ಅರನು ನಿನ್ನ ಪಾದದ ರೇಣುವನ್ನು ಅಣೆಯ ವಿಭೂತಿಯಾಗಿ ಧರಿಸಿದ್ದಾನೆ. ತಿಮಿರವಿಹಿರದ್ವೀಪನಗರೀ ಜಡಾನಾಂ ಚೈತನ್ಯಸ್ತಭಕಮಕರಂದಸ್ತುತಿಜರೀ ದರಿದ್ರಾಣಾಂ ಚಿಂತಾಮಣಿಗುಣನಿಕಜನ್ಮಜಲದೌ ನಿಮಗ್ನಾನಾಂ ದಂಶ್ರಾಹ ಮುರರಿಪುವರಾ ಅಸ್ಯ ಭವತಿ. ದೇವಿಯ ಪಾದರೇಣುವು ಅಜ್ಞಾನಿಗಳಲ್ಲಿರುವ ಅವಿದ್ಯೆ ಎಂಬ ಕತ್ತಲಿಗೆ ಸೂರ್ಯನಂತೆ, ಕಡಲ ಮಧ್ಯದಲ್ಲಿ ಶುಭ್ರವಾದ ನಗರದಂತೆ, ಮಂದ ಬುದ್ಧಿಯುಳ್ಳವರಿಗೆ ಜ್ಞಾನವೆಂಬ ಹೂಗೊಂಚಲಿನಂತೆ, ನಿರ್ಗತಿಗರಿಗೆ ಅಭಿಷ್ಟವನ್ನು ಕೊಡುವ ಚಿಂತಾಮಣಿಯಂತೆ, ಸಂಸಾರ ಸಾಗರದಲ್ಲಿ ಮುಳುಗಿದವರಿಗೆ ಮಹಾವಿಷ್ಣುವಿನ ವರಹ ರೂಪದ ಕೋರೆ ಧಾಡೆಗಳಂತೆ ಉದ್ಧರಿಸುತ್ತದೆ. ತ್ವಧನ್ಯ ಪಾಣಿಭ್ಯಮಭಯವರದೋ ದೈವತಗಣ ತ್ವಮೇಕನೈವಾಸಿ ಪ್ರಕಟಿತವರಾಭೀತ್ಯಭಿನಯ ಭಯತ್ರಾತುಂ ಧಾತುಂ ಫಲಮಪಿ ಚ ವಾಂಛಸ್ತಮಧಿಕಂ ಶರಣ್ಯೇ ಲೋಕಾನಾಂ ತವ ಹಿ ಚರಣಾವೇವ ನಿಪುಣೌ. ಏ ಶರಣಾಗತ ವತ್ಸಲೆ, ಅನ್ಯ ದೇವತೆಗಳು ತಮ್ಮ ಅಭಯವರದ ಅಸ್ತ್ರಗಳಿಂದ ಭಕ್ತರನ್ನು ರಕ್ಷಿಸಿದರೆ, ನೀನು ಭಯದಿಂದ ಬೆದರಿದವರನ್ನು ರಕ್ಷಿಸಲು ನಿನ್ನ ಪಾದ ಕಮಲಗಳು ನಿರೀಕ್ಷಿಸಿದಕ್ಕಿಂತಲೂ ಹೆಚ್ಚು ಫಲವನ್ನು ಕೊಡುತ್ತವೆ. ಹರಿಸ್ತ್ವಾಮಾರಾಧ್ಯಂ ಪ್ರಣತ ಜನ ಸೌಂದರ್ಯ ಜನನೀ ಪುರಾಣಾರೀ ಭೂತ್ವಂ ಪುರರಿಪುಮಪಿ ಕ್ಷೋಭಮನಯತ ಸ್ಮರೋಪಿ ತ್ವಂ ನತ್ವರತಿನಯನಲೇಯೇನ ವಪುಷ ಮುನೀನಾಮಪ್ಯಂತಃ ಪ್ರಭವತಿ ಮೋಹಾಯ ಮಹತ. ಏ ದೇವಿ, ನಂಬಿದ ಭಕ್ತರಿಗೆ ವರಪ್ರದಳಾದ ನಿನ್ನನ್ನು ಅಮೃತ ಮಂಥನ ಕಾಲದಲ್ಲಿ ಶ್ರೀ ಅರಿಯು ಪೂಜಿಸಿ ಸ್ತ್ರೀ ರೂಪವನ್ನು ಧರಿಸಿದನು, ಶಿವನಲ್ಲಿ ಮೋಹವನ್ನುಂಟು ಮಾಡಿದನು. ಮನ್ಮಥನು ಸಹ ನಿನ್ನನ್ನು ಪೂಜಿಸಿದ ಮಹಿಮೆಯಿಂದ ಮೋಹಕ ರೂಪವನ್ನು ಹೊಂದಿ ಮುನಿಗಳಿಗೂ ವಿಷಯ ಸುಖಗಳ ಬಗ್ಗೆ ಭಯಕ್ಕೆ ಹುಟ್ಟಿಸಲು ಶಕ್ತನಾಗುತ್ತಾನೆ.
धनुर्पौष्पं मौर्वीं मधुकरमही पञ्चविशिकाः वसन्तः सामन्तो मलयमरुधायोदनरतः ततपेकः सर्वं इमगिरिसुते कामापि कृपा मपाङ्गत्यै लब्ध्वं जगदिदमनङ्गो विजयते ಹಿಮಗಿರಿತನೇ ಮನ್ಮಥನ ಪುಷ್ಪಧನಸ್ಸು ಅದಕ್ಕಂಟಿಕೊಂಡು ದುಂಬಿಗಳ ಸಮೂಹ ಪಂಚಬಾಣಗಳು ಮತ್ತು ಆತನ ಅಪ್ತರಾದ ಚೈತ್ರ ವಸಂತರು ರಥದಂತಿರುವ ಮಲಯ ಮಾರುತ ಇದೆಲ್ಲ ವಸ್ತುಗಳ ಅಗತ್ಯವಿದೆ. ಆದರೆ ನಿನ್ನ ಕಡೆಗಣ್ಣ ನೋಟದಿಂದ ಯಾರ ಸಮೂಹವೂ ಇಲ್ಲದೆ ಜಗತ್ತನ್ನು ಗೆಲ್ಲುವ ಶಕ್ತಿ ಮನ್ಮಥನಿಗೆ ದೊರೆತು ಅವನು ಗೆಲ್ಲುತ್ತಾನೆ. ಕ್ವಣತ್ಕಾಂಚೀರಾಮಂ ಕರಿಕಲಭಕುಂಭಸ್ತನನತ ಪರೀಕ್ಷೀಣಾಮಧ್ಯೇ ಪರಿಣತ ಶರಶ್ಚಂದ್ರವದನ ಧನುರ್ಬಾಣಂ ಪಾಶಂ ಶೃಣಿಮಿ ದಧಾನಕರತಲೈಃ ಪುರಸ್ತಾದಸ್ತಾನಾಹಂ ಪುರಮತಿತುರಾಹೋ ಪುರುಷಿಕ. ಶಿವನ ಅಹಂಕಾರ ಸ್ವರೂಪಿಣಿಯಾದ ಶ್ರೀ ವಿದ್ಯೆಯು ನಮಗೆ ದರ್ಶನವೀಯಲಿ. ಆಕೆಯ ಸೊಂಟದ ಢಾಬು ಮಂಜುಳನಾದಂತ ಮಾಡುತ್ತಿದೆ. ಕೃಶವಾದ ಸ್ವಂಟ, ಬೆಳದಿಂಗಳ ಚಂದಿರನಂತೆ ತೇಜೋಭರಿತ ಮುಖ, ತನಗಳ ಭಾರದಿಂದ ತುಸು ಬಾಗಿದ ನಡು, ಕಬ್ಬಿನ ಜಲ್ಲೆಯ ಪುಷ್ಪಬಾಣ, ಪಾಶ ಮತ್ತು ಅಂಕುಶಗಳನ್ನು ನಾಲ್ಕು ಕೈಯಲ್ಲಿ ಧರಿಸಿ ತ್ರಿಪುರಾಂತಕನ ಮಡದಿಯೂ ಪ್ರತ್ಯಕ್ಷವಾಗಲಿ. ಸುಧಾ ಸಿಂಧೋರ್ಮಧ್ಯೇ ಸುರವಿತ ಪಿವಾಟಿ ಪರಿವೃತೆ ಮಣಿದ್ವೀಪೇ ನೀಪೋ ಪವನವತಿ ಚಿಂತಾಮಣಿ ಗೃಹೇ ಶಿವ ಕಾರ್ಯೇ ಮಂಚೇ ಪರಮಶಿವ ಪರ್ಯಂಕ ನಿಲಯ ಭಜಂತಿ ತ್ವಂ ಧನ್ಯ ಕತಿಚನ ಚಿದಾನಂದ ಲಹರೀ. ಅಮೃತ ಸಾಗರದ ಮಧ್ಯದಲ್ಲಿ ಕಲ್ಪ ವೃಕ್ಷಗಳ ಸಮೂಹವುಳ್ಳ ರತ್ನಮಯ ದ್ವೀಪದಲ್ಲಿ ಚಿಂತಾಮಣಿಗಳಿಂದ ನಿರ್ಮಿತವಾದ ಭವನದಲ್ಲಿ ಶುಭಕರವಾದ ಮಂಚದ ಮೇಲೆ ಆಸೀನಳಾದ ಜ್ಞಾನಾನಂದ ಸ್ವರೂಪಳಾದ ನಿನ್ನನ್ನು ಧನ್ಯರಾದ ಕೆಲವರು ಮಾತ್ರ ಪೂಜಿಸಲು ಸಾಧ್ಯ. ಮಹಿಂ ಮೂಲಾಧಾರಿ ಕಮಪಿ ಮಣಿಪೂರೇ ಉತವಹಂ ಸ್ಥಿತಂ ಸ್ವಾದಿಷ್ಟಾನಿ ಹೃದಿ ಮರುತಮಾಕಾಶಮುಪರಿ ಮನೋಪಿ ಭ್ರೂಮಧ್ಯೆ ಸಕಲಮವಿಭಿತ್ವಕ್ಕುಲಪತಂ ಸಹಸ್ರಾರೇ ಪದ್ಮೀ ಸಹ ರಹಸಿ ಪತ್ಯಾ ವಿಹರಸೇ. ಏ ದೇವಿ, ಮೂಲಾಧಾರ ಚಕ್ರದಲ್ಲಿ, ಭೂಸ್ವರೂಪವಾದ ಮಣಿಪುರದಲ್ಲಿ, ಅಗ್ನಿ ಸ್ವರೂಪವಾದ ಸ್ವಾಧಿಷ್ಠಾನದಲ್ಲಿ, ಹೃದಯ ಕಾಶದಲ್ಲಿ, ವಾಯು ರೂಪದ ಅನಾಹತ ಚಕ್ರದಲ್ಲಿ, ಹುಬ್ಬುಗಳ ಮಧ್ಯಭಾಗದಲ್ಲಿರುವ ಸಹಸ್ರಾರ ಕಮಲದ ನಡುವೆ ನೀನು ಪತಿಯೊಡನೆ ವಿಹರಿಸುವಿ. ಸುಧಾಧಾರ ಸಾರೈ ಚರಣಯುಗಳಾಂತರ್ವಿಗಲಿತೈ ಪ್ರಪಂಚಂ ಸಿಂಚಂತಿ ಪುನರಪಿ ರಸಾಂನಾಯ ಮಹಸಃ ಅವಾಪ್ಯ ಸ್ವಂ ಭೂಮಿ ಭುಜಗ ನಿಭಮದ್ಯುಷ್ಟವಲಯ ಸ್ವಮಾತ್ಮಾನಂ ಕೃತ್ವಂ ಸ್ವಪಿಸಿ ಕುಲಕುಂಡೇ ಕುಹರಿಣಿ. ನಿನ್ನ ಪಾದಾರವಿಂದಗಳಿಂದ ಸ್ರವಿಸುವ ಅಮೃತಧಾರೆಯಿಂದ ನಮ್ಮ ಶರೀರದ 72,000 ನಾಡಿಗಳನ್ನು ವ್ಯಾಪಿಸಿ ಸಹಸ್ರಾರದಲ್ಲಿರುವ ಸರ್ಪಕಾಂಡ ಕುಂಡಲಿನಿ ಶಕ್ತಿಯಾಗಿ ಕಮಲದ ನಾಳದಲ್ಲಿರುವ ಸೂಕ್ಷ್ಮ ರಂಧ್ರದಂತೆ ಸುಷುಮ್ನ ಮಾರ್ಗದಲ್ಲಿ ಕುಂಡಲಿನಿ ರೂಪಿಣಿಯಾಗಿ ಯೋಗ ನಿದ್ರೆ ಮಾಡುವೆ.